ನಮಸ್ಕಾರ ಹಾಗೂ ಸಿನಿಮಾ ದುರ್ಗೆ ಸ್ವಾಗತ. ಕನ್ನಡದ ವಿಕ್ರಮ್ ದ್ರೋಣ ಸಿನಿಮಾದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಸೃಷ್ಟಿಯಾಗಿದೆ. ಸುದೀಪ್ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದಾರೆ. ಈ ಸಿನಿಮಾ 3D ಕೂಡ ಮೂಡಿ ಬರುತ್ತಿದೆ. ಈಗಾಗಲೇ ಟ್ರೈಲರ್ ಮೂಲಕ ಸಿನಿಮಾ ಸಾಕಷ್ಟು ಸದ್ದು ಮಾಡುತ್ತಿದೆ. ಕಂಡ್ರೆ ಈ ಮಧ್ಯೆ ಚಿತ್ರತಂಡದವರು ಒಂದರ ಮೇಲೆ ಒಂದರಂತೆ ಸಾಂಗ್ಗಳನ್ನ ರಿಲೀಸ್ ಮಾಡುತ್ತಿದ್ದಾರೆ. ಈಗಾಗಲೇ 3 ಹಾಡುಗಳನ್ನ ಚಿತ್ರತಂಡ ಬಿಡುಗಡೆ ಮಾಡಿದೆ. ಈಗ ಮತ್ತೊಂದು ಹಾಡು ರಿಲೀಸ್ಗೆ ರೆಡಿಯಾಗಿದೆ. ಈ ಬಗ್ಗೆ ಚಿತ್ರತಂಡದಿಂದ ಅಧಿಕೃತ ಮಾಹಿತಿ ಕೂಡ ಹೊರಬಿದ್ದಿದೆ. ಕಂಡ್ರೆ ವಿಕ್ರಮ್ ದ್ರೋಣ ಸಿನಿಮಾ ತಂಡದಿಂದ ಮೊಟ್ಟ ಮೊದಲ ಬಾರಿಗೆ ರಿಲೀಸ್ ಮಾಡಿದ್ದ ರಾರ ರಕಮ್ ಹಾಡು ಈ ಸಾಂಗ್ ಸೂಪರ್ ಹಿಟ್ ಆಯಿತು. ಇದರ ಬಳಿಕ ರಾಜಕುಮಾರಿ ಹೆಸರಿನ ಮೆಲೋಡಿ ಸಾಂಗ್ ಬಿಡುಗಡೆ ಮಾಡಲಾಯಿತು. ನಂತರ ರಿಲೀಸ್ ಆಗಿದ್ದು ಈ ಫಕೀರ ಹಾಡು. ಈಗ ಗುಮ್ಮ ಬಂದ ಗುಮ್ಮ ಹಾಡು ಕೂಡ ಬಿಡುಗಡೆಗೆ ರೆಡಿಯಾಗಿದೆ. ಗುಮ್ಮ ಬಂದ ಗುಮ್ಮ ಹಾಡು ಜುಲೈ 21 ಬೆಳಿಗ್ಗೆ 11 ರಿಲೀಸ್ ಆಗುತ್ತಿದೆ. ಟ್ರೈಲರ್ ಹಾಗೂ ಟೀಸರ್ನಲ್ಲಿ ಗುಮ್ಮ ಬಂದ ಗುಮ್ಮ ಬಂದ ಎನ್ನುವ ಸಾಲು ಕೇಳಿಸಿತ್ತು. ಹೀಗಾಗಿ ಈ ಬಗ್ಗೆ ಕುತೂಹಲ ಸೃಷ್ಟಿಯಾಗಿತ್ತು. ಈಗ ರಿಲೀಸ್ ಆಗಲಿರುವ ಸಾಂಗ್ ಯಾವ ರೀತಿ ಇರಲಿದೆ ಎಂಬುದು ಸದ್ಯದ ಕುತೂಹಲ ಮೂಡಿಸಿದೆ. ಕಂಡ್ರೆ ಅಲ್ಲದೆ ವಿಕ್ರಮ್ ದ್ರೋಣ ಸಿನಿಮಾದ ಎಲ್ಲ ಹಾಡಿಗೆ ಅಂಜನಿ ಶ್ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅವರು ಒಂದಕ್ಕಿಂತ ಒಂದು ವಿಭಿನ್ನ ಹಾಡುಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಈ ಕಾರಣಕ್ಕೂ ವಿಕ್ರಮ್ ದ್ರೋಣ ಚಿತ್ರದ ಆಲ್ಬಮ್ ಸಾಕಷ್ಟು ಗಮನ ಸೆಳೆದಿದೆ. ಸಿನಿಮಾ ಹಾಡುಗಳಿಂದಲೂ ಸಿನಿಮಾದ ಮೇಲಿರುವ ನಿರೀಕ್ಷೆ ದುಪ್ಪಟ್ಟಾಗಿದೆ. ವಿಕ್ರಮ್ ದ್ರೋಣ ಸಿನಿಮಾ ಇದೇ ಜುಲೈ 28 ಬಿಡುಗಡೆ ಆಗುತ್ತಿದ್ದು ಈ ಸಿನಿಮಾಗೆ ಅನು ಭಂಡಾರಿ ಅವರು ಆಕ್ಷನ್ ಕಟ್ಟಿಲಿದ್ದಾರೆ. ಜಾಕ್ ಮಂಜು ನಿರ್ಮಾಣ ಮಾಡಿರುವ ಈ ಸಿನಿಮಾಗಾಗಿ ಅವರು ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ. ಹೀಗಾಗಿ ಸಿನಿಮಾ ಅದ್ದೂರಿಯಾಗಿ ಮೂಡಿ ಬಂದಿದೆ ಎಂಬುದಕ್ಕೆ ಟ್ರೈಲರ್ ಸಾಕ್ಷಿ ನೀಡಿದೆ. ಬಾಲಿವುಡ್ ನಟಿ ಜಾಕ್ವಿನ್ ಫರ್ನಾಂಡಿಸ್, ನಿರು ಭಂಡಾರಿ, ನೀತಾ ಶೋಕ್ ಮೊದಲಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. 3D ಅವತರಣಿಕೆಯಲ್ಲಿ ಸಿನಿಮಾ ಹೇಗೆ ಮೂಡಿ ಬಂದಿದೆ ಎಂಬ ಕುತೂಹಲವನ್ನ ಫ್ಯಾನ್ಸ್ ನೋಡಲು ಕಾದು ಕೂತಿದ್ದಾರೆ. ಇದಿರುತ್ತಿದ್ದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನ ಲೈಕ್, ಶೇರ್, ಫಾಲೋ ಮಾಡುವ ಮೂಲಕ ಪ್ರೋತ್ಸಾಹಿಸಬಹುದು. ಸೈನಿಂಗ್ ಆಫ್, ಶಶಿ.